ರಾಜ್ಯದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ನನ್ನನ್ನು ಕೊಂಡಾಡಿದ್ದು ಹೇಗೆ? ರಾಜ ಪ್ರತ್ಯಕ್ಷ ದೇವತ ಎನ್ನುವ ಹಾಗೆ ಪ್ರಜೆಗಳು ಒಬ್ಬ ಅರಸನನ್ನು ಪ್ರತ್ಯಕ್ಷ ದೇವರು ಅಂತ ಕೊಂಡಾಡಬೇಕು ಅಂತಿದ್ರೆ ಆ ರಾಜನಲ್ಲಿರುವಂತಹ ಸದ್ಗುಣಗಳೇ ಅದಕ್ಕೆ ಪ್ರಮುಖ ಕಾರಣವಾಗುತ್ತಾರೆ. ನನ್ನಲ್ಲಿರುವಂತಹ ಪ್ರಜೆಗಳ್ಯಾರು ಕೂಡ ಕಷ್ಟ ಎನ್ನುವ ಹಾಗೆ ಇಲ್ಲಿವರೆಗೆ ಹೇಳುತ್ತಿಲ್ಲ. ಯಾಕೆ? ಅವರು ಹೇಳುವ ಮೊದಲೇ ಅವರ ಕಷ್ಟವನ್ನು ನನ್ನ ಕಷ್ಟ ಎನ್ನುವ ಹಾಗೆ ತಿಳಿದುಕೊಂಡು ಅವರ ಕಷ್ಟವನ್ನು ನಿವಾರಣೆ ಮಾಡಿದವನಿದ್ದೇನೆ. ಹಾಗಾಗಿ ಅವರು ನನ್ನನ್ನು ದೇವರು ಎನ್ನುವ ಹಾಗೆ ಪೂಜಿಸುತ್ತಾ ಇದ್ದಾರೆ. ಅವರಲ್ಲಿರುವಂತಹ ಯಾವುದೇ ಒಂದು ರೀತಿಯ ಒಂದು ಕೊರತೆಗಳು ಬಾರದ ಹಾಗೆ ಅವರನ್ನು ನಾನು ನೋಡಿಕೊಂಡವನಿದ್ದೇನೆ. ನನ್ನ ರಾಜ್ಯದಲ್ಲಿ ಯಾವುದೇ ಪ್ರಜೆಯೂ ಕೂಡ ಸತ್ಯ ಧರ್ಮವನ್ನು ಬಿಟ್ಟು ಮತ್ತೊಂದು ಕಡೆಗೆ ಹೋಗದಂತೆ ನೋಡಿಕೊಂಡವನು ನಾನು. ಹಾಗಾಗಿ ಎಲ್ಲರೂ ಕೂಡ ಸತ್ಯ ಧರ್ಮವನ್ನು ಪಾಲನೆ ಮಾಡುತ್ತಾ ಇದ್ದಾರೆ, ನನ್ನಂತೆ ಅವರು ಕೂಡ. ಹಾಗೆಯೇ ರಾಜನನ್ನು ಹೇಗೆ ರಾಜನಾದವ ಸರಿ ಇದ್ದಾನಂತಾದ್ರೆ ಆ ಪ್ರಜೆಗಳು ಕೂಡ ಅವನಂತೆ ಇರುತ್ತಾರಂತೆ. ಯಾವಾಗ ರಾಜಗರಾದವ ಸೇವಕನಾಗಿ ದುಡಿತಾನೋ ಅದೇ ರೀತಿಯಾಗಿ ಆತ ರಾಜತ್ವಕ್ಕೆ ಒಂದು ಬಿರುದು ಬರುವುದರ ಮೇಲೆ ಮಾತಿಲ್ಲ ಎಂಬುವರಿಗೆ ಮಾತಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾನು ಮಾಡಿದಂತಹ ಸಾಧನೆಗಳು ಒಂದೇ ಎರಡೇ ಹೇಳಿ ನನಗೆ ಬಂದಂತಹ ಆ ಯಾಗಗಳ ಪಟ್ಟ ಹಾಕಿದ್ದೇನೆ ಈ ಸ್ವರ್ಣದ ಕಲಶವನ್ನು.